ಇದ್ದೇವೆ, 15% ನಾವು ಆಗ್ತಾ ಇದ್ದೇವೆ. ಲಾಕ್ಡೌನ್ ಇದ್ದಾಗೂ ಕೂಡ 168 ಲಕ್ಷ ಮೆಟ್ರಿಕ್ ಟನ್ ಸ್ಟ್ರೈಕ್ ಮಾಡಿದ್ರೆ. ನಮ್ಮ ಹೆಸರು ಸತ್ಯನಾರಾಯಣ ಅಂತ, ನಾವು ರಾಮನಗರ ತಾಲೂಕು ಬಾಳಿಂಗೇಗೂಡದೊಡ್ಡಿ. ನಾವು ಈ ಕೃಷಿ ಮೇಳದಲ್ಲಿ ವರ್ಷಕ್ಕೊಂದ್ಸಾರಿ ಭಾಗವಹಿಸ್ತಾ ಇರ್ತೀವಿ. ಈ ಕೃಷಿ ಮೇಳದಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ವಸ್ತುಗಳನ್ನು ಬೆಳೆಗಳನ್ನು ತರಕಾರಿಗಳೇ ಆಗ್ಬೋದು, ಸಸಿಗಳೇ ಆಗ್ಬೋದು, ಯಾವ ರೀತಿಯ ಮರಗಳೇ ಆಗ್ಬೋದು, ಎಲ್ಲ ತರಬೇತಿ ಬೆಳೆದು ಚೆನ್ನಾಗಿ ತಂದಿಟ್ಟಿರ್ತಾರೆ. ಅದನ್ನ ನೋಡ್ಕೊಂಡು ನಾವು ಹೆಚ್ಚಿನ ಅನುಭವ, ಇನ್ನೂ ಹೆಚ್ಚಿನ ಅನುಭವ ಪಡೆಯೋದಕ್ಕೆ ಪ್ರತಿ ವರ್ಷವೂ ಬರ್ತಾ ಇರ್ತೀವಿ. ಈಗ ಎಲ್ಲ ರೀತಿಯ ಪ್ರಾಣಿಗಳು ಮತ್ತು ಔಷಧಿಗಳು ಸಸಿಗಳು ಎಲ್ಲವೂ ನೋಡು ಅನುಭವ, ಸ್ವಲ್ಪ ಅನುಭವ ತೊಗೊಂಡಿವೆ. ಆಮೇಲೆ ಸಸಿಗಳು, ಎಲ್ಲ ತರಕಾರಿ ಸಸಿಗಳು, ಹಣ್ಣಿನ ಸಸಿಗಳು, ಎಲ್ಲ ರೀತಿಯ ಗಿಡಗಳನ್ನು, ಬೀಜಗಳು ಮತ್ತು ಗಿಡಗಳನ್ನು ನೋಡಿದೆ. ಅವತ್ತರಲ್ಲೆಲ್ಲ ಯೂನಿವರ್ಸಿಟಿಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾವೆ. ಅವರವರ ತಂತ್ರಜ್ಞಾನವನ್ನು ವಿಶ್ವವಿದ್ಯಾನಿಲಯ ಹೊಸದಾಗಿ ತಿಳಿಯಂತ ಕಂಡು ಹಿಡಿದಿದ್ದಾರೆ. 2022ರ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿ ಕೃಷಿ ಮೇಳದಲ್ಲಿ ಎಲ್ಲ ಟಗರ್ಗಳು ನೋಡ್ದು, ಕುರಿಗಳು ನೋಡ್ದು ಚೆನ್ನಾಗೈತೆ, ಕೋಳಿಗಳು ನೋಡ್ದು ಎಲ್ಲ ನೋಡಿ ಎಲ್ಲನೂ ಆಶ್ಚರ್ಯ ಪಟ್ಕೊಂಡು ಅದನ್ನೇ ಹೇಳ್ತಾ ಇದ್ದೀನಿ, ಎಲ್ಲರೂ ಹೋಗಿ ನೋಡಿ ಅಂತ. ಇವ್ರಿಗೆ ಖುಷಿ ಆಯಿತು ಎಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.